ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ನವೆಂಬರ್ 14ರಿಂದ ಮಳೆಯಾಗಲಿದ್ದು, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಚಾಮರಾಜನಗರ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಹಾವೇರಿ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ರಾಮನಗರ, ಕೋಲಾರ, ಗದಗ, ಬೆಳಗಾವಿ, ಬೀದರ್, ಕೊಪ್ಪಳ, ವಿಜಯಪುರ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ. ತುಮಕೂರಿನಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಮೋಡ ಕವಿದ ವಾತಾವರಣವಿದೆ. ಶಿರಾ ತಾಲೂಕಿನ ಬರಕೂರು ಗ್ರಾಮದ ಪ್ರಸಿದ್ಧ ಶ್ರೀ ವೀರ ಅಮ್ಮಾಜಿ ದೇವಿಯ ಜಲಧಿ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಪೂಜಾ ಕೈಂಕರ್ಯ ವೈಭವಯುತವಾಗಿ ನೆರವೇರಿತು. ನೂರಾರು ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಗ್ರಾಮಗಳಲ್ಲಿ ದೇವತಾ ಕಾರ್ಯಗಳನ್ನು ನೆರವೇರಿಸುವುದರಿಂದ ದೇವರುಗಳು ಸಂತೃಪ್ತರಾಗಿ ಗ್ರಾಮಸ್ಥರೆಲ್ಲರಿಗೂ ಒಳಿತನ್ನು ಮಾಡುವುದರ ಜೊತೆಗೆ ನೆಮ್ಮದಿಯ ಬದುಕು ಪ್ರಾಪ್ತಿಯಾಗಲಿದೆ. ಇಂತಹ ದೇವತಾ ಉತ್ಸವಗಳು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಲ್ಪಿಸುವುದರ ಜೊತೆಗೆ ಬಾಂಧವ್ಯ ಗಟ್ಟಿಗೊಳಿಸುವಲ್ಲಿ ಸಹಕಾರಿಯಾಗುತ್ತವೆ ಎಂದು ಗ್ರಾಮದ ಹಿರಿಯ ತಮ್ಮ ಅನುಭವದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಸತಿ ವೀರಮ್ಮಾಜಿ ಅಮ್ಮನವರ ಜಲಧಿ ಮಹೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮ ಶ್ರೀ ವೇಣುಕಲ್ಲುಗುಡ್ಡ ಮಠದ ಹಾಲಪ್ಪಯ್ಯ ಸ್ವಾಮಿ ಗುರುಮಠದ ಗುರುಗಳಾಗಿರ್ತಕ್ಕಂತಹ ಶ್ರೀ ಚಂದ್ರಶೇಖರಯ್ಯ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕುಂಚುತಿಗ ಮಾವಿನ ಕಾಮರಾಯನ ಕುಲಗೋತ್ರದ ಹರಿಯಬ್ಬೆ ಗುಡ್ಡಿಕಟ್ಟಿನ ಮಂಗಳವಾಡ ಬರಗೂರು ಮಧುಗಿರಿ ಹರಿಯಬ್ಬೆ ಈ ನಾಲ್ಕು ಗುಡುಕಟ್ಟಿನ ಎಲ್ಲ ಅಣ್ಣ ತಮ್ಮಂದಿರು, ಪೂಜಾರರು, ಬಂಡಿಕಾರರು, ಯಜಮಾನರು, 18 ಬಂಡಿಯ ಬಂಡಿಕಾರರು, ಕೋಲುಕಾರರು, ದಳವಾಯಿಗಳು, ಎಳವರು, ನೆಂಟರು ಹಾಗೂ ಸ್ಥಳೀಯ ಬರಗೂರು ಗೌಡರು, ಕಲಿಗೌರಳ್ಳಿ ಗೌಡರು ಇವರಗಳ ಎಲ್ಲರ ಒಂದು ಸಹಕಾರದಿಂದ ನೆಂಟರ ಒಂದು ಸಹಕಾರದಿಂದ ಈ ದಿನ ಜಲಧಿ ಮಹೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಿ ಶ್ರೀ ಮಹಾಸತಿ ವೀರಮ್ಮಜಿ ಅಮ್ಮನವರ ಕೃಪೆಗೆ ಎಲ್ಲ ಸದ್ಭಕ್ತರು ಪಾತ್ರರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಶ್ರೀ ಮಹಾಸತಿ ವೀರಮ್ಮಜಿ ಅಮ್ಮನವರ ಕೃಪೆಯಿಂದ, ಆಶೀರ್ವಾದದಿಂದ, ತಾಯಿಯ ಕೃಪಾ ಕಟಾಕ್ಷದಿಂದ ಪ್ರತಿ ವರ್ಷವೂ ಸಹ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ನಡೆದು ಸದ್ಭಕ್ತರಿಗೆ ಮಾತೆ ವೀರಮ್ಮಜಿ ಅಮ್ಮನವರು ಆಶೀರ್ವಚನ ನೀಡಲಿ, ಒಳ್ಳೆಯದನ್ನು ಮಾಡಲಿ. ಹಾಗೆ ಏನು ಬರಗೂರು ವೀರಮ್ಮಾಜಿ ಅಮ್ಮನವರು ಅವರ ಪತಿದೇವರಾಗಿರ್ತಕ್ಕಂತಹ ಬೊಮ್ಮಲಿಂಗಯ್ಯನವರು ಎರಡೂ ಪ್ರಾಂತ್ಯಕ್ಕೂ ಸಹ ಅವರು ದಳಪತಿಯಾಗಿದ್ದರು. ಆ ದಳಪತಿಯಾದಂತಹ ಸಂದರ್ಭದಲ್ಲಿ ವಿಶ್ರಾಂತಿಗೋಸ್ಕರ ಅವರು ವೇಣುಕಲ್ಲುಗುಡ್ಡಕ್ಕೆ ಬಂದಾಗ ಅವರ ಶತ್ರುಗಳು ಏನು ಬೊಮ್ಮಲಿಂಗಯ್ಯನವರು ವೀರಾದಿ ವೀರರು, ಶೂರಾದಿ ಶೂರರು, ಅಪ್ರತಿಮ ಹೋರಾಟಗಾರರಾಗಿದ್ದರು. ಅವರ ಹೆಸರನ್ನು ಕೇಳಿದ ಸಹ ಅವರ ಒಂದು ಹೆಸರನ್ನು ಕೇಳಿದ ಸಹ ಸುಮ್ಮನೆ ಸ್ವಪ್ನವಾಗಿದ್ದರು. ಅಂತಹ ಮಹಾನ್
ಒಬ್ಬ ದಳಪತಿಯನ್ನ ಎಲ್ಲರೂ ಕಂಡು ಹೊಟ್ಟೆ ಕಿಚ್ಚನ ಆ ಒಂದು ಭಾಗದ ನಿರ್ಗಳ ಭಾಗದ ಕರಿಯಪ್ಪ ಮತ್ತು ಅವನ ಸಹೋದರರು ಹೊಟ್ಟೆ ಕಿಚ್ಚಿಕೊಟ್ಟು ಇವರ ಆ ಒಂದು ಬೊಮ್ಮಲಿಂಗಯ್ಯವರನ್ನು ನಾವು ಏನಾದರೂ ಮಾಡಿ ಗೊಲ್ಲಬೇಕು ಅಂತಂದು ಒಂದು ಸಂಕಲ್ಪ ಮಾಡಿ ವೇಣುಗೋಲಗುಡ್ಡದ ಮಠದ ವಿಶ್ರಾಂತಿಗೆ ಬಂದಾಗ ಅವರ ಒಂದು ಕಾಟಪ್ಪನವರ ಸಹಕಾರದಿಂದ ಅವರ ಚಲನವಲನವನ್ನು ಗಮನಿಸಿ ಅವರು ನಿರಾಯುಧರಾಗಿದ್ದಾಗ ಹಿಮ್ಮದಿಯಾಗಿ ಬಂದು ಅವರನ್ನು ಏನು ಅಂತಹ ಶೂರ ಧೀರ ಪರಾಕ್ರಮಿಯಾಗಿರ್ತಕ್ಕಂತಹ ಒಬ್ಬ ದಳಪತಿಯನ್ನು ಹಿಂಭಾಗದಿಂದ ಬಂದು ಏನು ನಿರಾಯುಧರಾಗಿರ್ತಕ್ಕಂತಹ ಏನು ಬೊಮ್ಮಲಿಂಗಯ್ಯನವರನ್ನು ಏನು ಮಾಡಿದಾಗ ಆಗ ಮಹಾಸಚಿವ ವೀರಪ್ಪ ಅವರ ಕುಲ ದೇವರಾಗಿರ್ತಕ್ಕಂತಹ ಮಧುಗಿರಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಕ್ಕೆ ಹೋಗಿ ಅಲ್ಲಿ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಬರಮೂರಿನಲ್ಲಿ ಬಂದು ನೆಲೆಗೊಂಡು ಏನು ಸ್ಥಿರ ಸಾಯುಧ್ಯವನ್ನು ಪಡೆಯೋದಕ್ಕೋಸ್ಕರ ಅಲ್ಲಿ ಏನು ಕೆಂಡ ಕೊಂಡವಾಗಿ ಏನು ಚಂದ್ರಲೋಕ ಭೂಲೋಕ ಮತ್ತು ಸೂರ್ಯಲೋಕ ಎಲ್ಲ 14 ಲೋಕಗಳನ್ನು ಸಹ ಸಂಚರಿಸಿ ಶ್ರೀ ಪರಮೇಶ್ವರ ಅನುಗ್ರಹ ಪಡೆದು ಸ್ಥಿರ ಸಾಯುಧ್ಯವನ್ನು ಪಡ್ಕೊಂಡು ಬೊಮ್ಮಲಿಂಗಯ್ಯನವರ ಜೊತೆ ಅವರೂ ಸಹ ಸೇರಿ ಸ್ವರ್ಗಸ್ಥರಾಗಿ ಇವತ್ತು ದಿವಸ ಅವರು ಪ್ರತಿಯೊಂದು ಎಲ್ಲ ಭಕ್ತರಿಗೂ ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ತಾಯಿಯ ಸನ್ನಿಧಿಯಲ್ಲಿ ಇವತ್ತು ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರಿಗೂ ಸಹ ಪ್ರಸಾದ ವಿನಿಯೋಗ ವ್ಯವಸ್ಥೆ ಇರುತ್ತೆ. ಈ ಸಂದರ್ಭದಲ್ಲಿ ವೇಣುಕಲ್ಲು ಗುಡ್ಡದ ಶ್ರೀ ಗುರು ಹಾಲಪ್ಪಯ್ಯ ಸ್ವಾಮಿ ಮಠದ ಗುರುಸ್ವಾಮಿಗಳಾದ ಶ್ರೀ ಬಿಎಂ ಚಂದ್ರಶೇಖರಯ್ಯ ಸ್ವಾಮೀಜಿಗಳು, ಕುಂಚಿಟಿ ಅವಿನ ಕಾಮರಾಯನ ಹರಿಯಬ್ಬೆ ಕಟ್ಟೆ ಮನೆಗೆ ಸೇರಿದ ಹರಿಯಬ್ಬೆ ಮಂಗಳವಾಡ ಮಧುಗಿರಿ ಬರಕೂರು ಈ ನಾಲ್ಕು ಕಟ್ಟಿಗೆ ಸೇರಿದ ಗುರುಗಳು, ಪೂಜಾರಿಗಳು, ಯಜಮಾರರು, ಬಂಡಿಯ ಬಂಡಿಕಾರರು, ಕೋಲುಗಾರರು, ದಳವಾಯಿಗಳು, ಗೌಡರು, ಎಳವರು, ನೆಂಟರು, ಕೈವಾಡಸ್ಥರು, ಎಲ್ಲ ಅಣ್ಣ ತಮ್ಮಂದಿರುಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ದೇವತಾ ಕಾರ್ಯಕ್ಕೆ ಬಂದಿರುವಂತಹ ಎಲ್ಲರಿಗೂ ಸಾಕ್ಷೀಭೂತವಾದಂತಹ ಒಂದು ಚಿತ್ರಣವನ್ನ ಕೊಡ್ತಾ ಇದ್ದಾರೆ. ಕಟ್ಟಿಸಿದ ಬಾಳಾಗೆ ಅಕ್ಕ ಗಂಗಮ್ಮ ಮನೆ ಜೌಳೆ ಗಂಗೆಯ ಪಾಲೆ ಸಯ್ಯ ಇಂದು ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವೆಡೆ ದಾಳಿ ನಡೆಸಿರುವ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿರುವ ಸರ್ಕಾರಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ದಾವಣಗೆರೆ, ಧಾರವಾಡ, ಬೆಳಗಾವಿ, ಹಾವೇರಿ, ಬೀದರ್ ಸೇರಿದಂತೆ ರಾಜ್ಯದ ವಿವಿಧೆಡೆ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕ ಕಮಲ್ ರಾಜ್ ಅವರ ದಾವಣಗೆರೆ ಮನೆ ಮೇಲೆ ದಾಳಿ ನಡೆದಿದೆ. ಶಕ್ತಿನಗರದ 3ನೇ ಕ್ರಾಸ್ನಲ್ಲಿ ಅಧಿಕಾರಿಯ ಮನೆ ಇದೆ. ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಮಧುಸೂದನ್ ಹಾಗೂ ಪ್ರಭು ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಕೆಎಡಿಬಿ ಎಡಬ್ಲ್ಯೂ ಗೋವಿಂದಪ್ಪ ಭಜಂತ್ರಿ ಅವರಿಗೆ ಸಂಬಂಧಪಟ್ಟ 6 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡದಲ್ಲಿ 3, ಸವದತ್ತಿ ತಾಲೂಕಿನಲ್ಲಿ 2 ಹಾಗೂ ನರಗುಂದದಲ್ಲಿ 1 ಕಡೆ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗೋವಿಂದಪ್ಪ ಭಜಂತ್ರಿ ಅವರ ಸಂಬಂಧಿಕರು ಸವದತ್ತಿ ತಾಲೂಕಿನ ಉಗ್ರಗೋಳದಲ್ಲಿ ಹೊಂದಿರುವ ಫಾರ್ಮ್ ಹೌಸ್ ಮೇಲೆ ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಕೋರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿರುವ ಅರ್ಜಿ ಆದೇಶ ಇಂದು ಹೊರಬೀಳಲಿದೆ.
ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿರುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ಅರ್ಜಿ ವಿಚಾರಣೆ ಮಾನ್ಯತೆ ಕುರಿತು ತೀರ್ಪು ಕಾಯ್ದಿರಿಸಿದೆ. ಈ ಪ್ರಕರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದ ಎಂದು ಅದನ್ನು ಸಂವಿಧಾನದ 131ನೇ ವಿಧಿಯಡಿ ಸುಪ್ರೀಂ ಕೋರ್ಟ್ ನಿರ್ಧರಿಸಬೇಕೇ? ಭಾರತೀಯ ರಿಸರ್ವ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೆಕ್ಷನ್ 35A ಅಡಿ ಹೊರಡಿಸಿರುವ ಮಾಸ್ಟರ್ ಸುತ್ತೋಲೆಯ ಪ್ರಕಾರ ನಿರ್ದಿಷ್ಟ ಮೊತ್ತದ ಹಣಕಾಸು ಅವ್ಯವಹಾರವನ್ನು ಸಿಬಿಐ ತನಿಖೆ ನಡೆಸಬೇಕೇ ಎಂಬ ವಿಚಾರಗಳಿಗೆ ಉತ್ತರಿಸುವ ಮೂಲಕ ಅರ್ಜಿಯ ಊರ್ಜಿತತ್ವ ನಿರ್ಧರಿಸಲಾಗುವುದು ಎಂದು ನ್ಯಾಯಪೀಠ ಹೇಳಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಂಎಸ್ ತಿಮ್ಮಪ್ಪ ಅವರು ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ತಿಮ್ಮಪ್ಪ ಅವರು ತಮ್ಮ ಮನೆಯಲ್ಲಿ ಕಾಲು ಜಾರು ಬಿದ್ದಿದ್ದರು. ಇದರಿಂದ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ತಿಮ್ಮಪ್ಪ ಅವರು ವಿಧಿವಶರಾಗಿದ್ದಾರೆ. ತಿಮ್ಮಪ್ಪ ಅವರು ತಮ್ಮ ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ದರು. ಇದರಿಂದ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ತಕ್ಷಣ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗಿನ ಜಾವ 1:50 ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ನಿವೃತ್ತಿಯ ನಂತರ ತಿಮ್ಮಪ್ಪ ಒಂಟಿಯಾಗಿ ವಾಸಿಸುತ್ತಿದ್ದರು. ಬಿಜೆಪಿ ಸರ್ಕಾರ ನಡೆಸಿರುವ ಕೋವಿಡ್ ಹಗರಣದ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿರುವ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಅವರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಅಸಂವಿಧಾನಿಕ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕ್ಷಮಾಪಣೆ ಕೇಳಬೇಕು. ರಾಜ್ಯಪಾಲರು ಪ್ರಹ್ಲಾದ್ ಜೋಶಿ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ವಿಷಯವನ್ನು ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕು ಎಂದು ಮನವಿ ಸಲ್ಲಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಖಂಡಿತವಾಗಿ ಇದರ ಬಗ್ಗೆ ಕಾನೂನಿನಲ್ಲಿ ಏನ್ ಕ್ರಮಗಳಿದೆ ಅದನ್ನ ರಾಜ್ಯಪಾಲರು ತಗೊಳ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ರಾಷ್ಟ್ರಪತಿಗಳ ಗಮನ ಕೂಡ ಇದನ್ನು ತರಬೇಕು ಅಂತ ಹೇಳ್ತಾ ಇದೀವಿ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ನಿಜವಾಗ್ಲು ಕೂಡ ಅತ್ಯಂತ ಗರ್ವದಿಂದ ಅಹಂಕಾರದಿಂದ ಅವ್ರು ಮಾತನಾಡಿದ್ದಾರೆ. ಅದು ಅವ್ರಿಗೆ ಶೋಭೆ ತರೋದಿಲ್ಲ. ಈ ರೀತಿಯಾದ ಹೇಳಿಕೆಗಳು ಇವತ್ತು ಅವರು ಏನ್ ಬೇಕಾದ್ರೂ ನಾವು ಮಾಡಬಹುದು. ಕೇಂದ್ರ ಸರ್ಕಾರ ನಮ್ಮ ಕೈಯಲ್ಲಿದೆ. ನಾನು ಕೇಂದ್ರ ಸಚಿವ, ನನ್ನನ್ನು ಯಾರು ಕೂಡ ಮುಟ್ಟಕ್ಕಾಗೋದಿಲ್ಲ. ನಾನು ಜಡ್ಜ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ ನಾನು ಏನ್ ಬೇಕಾದ್ರೂ ಕೂಡ ಕರಿತೀನಿ ಅಂತ ಅವರು ತಿಳ್ಕೊಂಡು ಈ ರೀತಿಯಾದಂತ ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅದನ್ನ ನಿಲ್ಲಿಸ್ಬೇಕು. ಪ್ರಹ್ಲಾದ್ ಜೋಶಿ ಅವರು ಕ್ಷಮಾಪಣೆಯನ್ನ ಕೇಳಬೇಕು. ಕ್ಷಮಾಪಣೆ ಅಂತ ಕೇಳಲಿ ಅವರು, ಇದು ನಾನು ಹೇಳಿದ್ ಸರಿ ಇಲ್ಲ, ನಾನು ಒಪ್ಕೊಳ್ತೀನಿ, ಮುಂದೆ ಈ ತರ ಮಾತಾಡೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತಾದ್ರೂ ಆಡಬೇಕು. ಮತ್ತು ಕಾನೂನು ಪ್ರಕಾರ ಕ್ರಮ ಏನಿದೆ ಅದು ಮಾನ್ಯ ರಾಜ್ಯಪಾಲರು ತಗೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಅವರು ಅದನ್ನ ಬಹಳ ಒಂದು ಸಮಾಧಾನಕರವಾದ ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹೌದು, ಈ ತರ ಎಲ್ಲ ಹೇಳಿಕೆಗಳು ಸರಿಯಲ್ಲ ಅಂತ ಹೇಳಿದರೆ ನನ್ನ ಕಡೆಯಿಂದ ಏನ್ ಮಾಡ್ಬೇಕು ಅಂತ ನಾನು ಅದರ ಬಗ್ಗೆ ಕ್ರಮ ತಗೊಳ್ತೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ರೆಬಲ್ಸ್ಟಾರ್ ದಿವಂಗತ ಅಂಬರೀಶ್ ಮನೆಗೆ ಈಗ ಹೊಸ ಅತಿಥಿಯ ಆಗಮನವಾಗಿದೆ. ಅಂಬರೀಶ್ ಮತ್ತು ಸುಮಲತಾ ದಂಪತಿಯ ಪುತ್ರ ಅಭಿಷೇಕ್ ಮತ್ತು ಅವರ ಪತ್ನಿ ಅವಿವಾ ಬಿದ್ದಪ್ಪ ಇಂದು ಬೆಳಗ್ಗೆ 8:30 ಸುಮಾರಿಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಕೆಲವು ತಿಂಗಳ ಹಿಂದೆ ಅಭಿಷೇಕ್ ಅಂಬರೀಶ್ ಅವರ ಬಿಜೆಪಿ ನಗರದ ನಿವಾಸದಲ್ಲಿ ಆಪ್ತರು ಹಾಗೂ ಚಿತ್ರರಂಗದ ಸ್ನೇಹಿತರ ಸಮ್ಮುಖದಲ್ಲಿ ಅವಿವಾ ಅವರ ಸೀಮಂತ ಶಾಸ್ತ್ರ ನಡೆದಿತ್ತು. 2023 ಜೂನ್ 7 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂಬರೀಶ್ ಅವರ ಏಕೈಕ ಪುತ್ರ ಅಭಿಷೇಕ್ ಹಾಗೂ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಪುತ್ರಿ ಅವಿವಾ ಬಿದ್ದಪ್ಪ ಮದುವೆ ನಡೆದಿತ್ತು. ಸೂಪರ್ ಸ್ಟಾರ್ ರಜನಿಕಾಂತ್, ಮೆಗಾಸ್ಟಾರ್ ಚಿರಂಜೀವಿ, ಮೋಹನ್ ಬಾಬು ಸೇರಿದಂತೆ ದೊಡ್ಡ ದೊಡ್ಡ ರಾಜಕೀಯ ಗಣ್ಯರು ಅದ್ದೂರಿ ಮದುವೆಗೆ ಸಾಕ್ಷಿಯಾಗಿದ್ದರು. ಹಿಂದುಳಿದ ಸಮುದಾಯಕ್ಕೆ ಸೇರಿದ ನನ್ನನ್ನು ದೇವೇಗೌಡರು ವಿರೋಧಿಸಲಿ, ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ರಾಜಕೀಯ ಪ್ರಜ್ಞೆ ಹೊಂದಿರುವ ತಮ್ಮ ಮಾತನ್ನು ಕೇಳದ ಒಕ್ಕಲಿಗ ನಾಯಕರನ್ನು ಅವರು ಬೆಳೆಯಲು ಬಿಟ್ಟಿಲ್ಲ. ಇದಕ್ಕೆ ಉದಾಹರಣೆಯಾಗಿ 16 ನಾಯಕರ ಹೆಸರನ್ನ ಹೇಳಬಲ್ಲೆ. ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡರೇ ನಿಜವಾದ ಶತ್ರು ಎಂದು ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ಚನ್ನಪಟ್ಟಣದಲ್ಲಿ ಕಿಡಿಕಾರಿದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ಸೇರಿದ ನನ್ನನ್ನು ದೇವೇಗೌಡರು ವಿರೋಧಿಸಲಿ, ಅದಕ್ಕೆ ನನ್ನ ತಕರಾರು ಇಲ್ಲ. ಆದರೆ ರಾಜಕೀಯ ಪ್ರಜ್ಞೆ ಹೊಂದಿರುವ ತಮ್ಮ ಮಾತನ್ನು ಕೇಳದ ಒಕ್ಕಲಿಗ ನಾಯಕರನ್ನ ಅವರು ಬೆಳೆಯಲು ಬಿಟ್ಟಿಲ್ಲ. ಇದಕ್ಕೆ ಉದಾಹರಣೆಯಾಗಿ 16 ನಾಯಕರು ಹೆಸರಲ್ಲೇ ಹೇಳಬಲ್ಲೆ. ಒಕ್ಕಲಿಗ ಸಮುದಾಯಕ್ಕೆ ದೇವೇಗೌಡರೇ ನಿಜವಾದ ಶತ್ರು ಎಂದು ಸಿಎಂ ದೇವೇಗೌಡರ ವಿರುದ್ಧ ಚನ್ನಪಟ್ಟಣದಲ್ಲಿ ಕಿಡಿಕಾರಿದ್ದಾರೆ. ದೇವೇಗೌಡರ ಜೊತೆ ಇದ್ದವನು ನಾನು,
ಅವರು ಯಾವ ಒಕ್ಕಲಿಗ ಲೀಡರ್ ಅನ್ನು ಕೂಡ ಬೆಳೆಸಲ್ಲ. ಬುದ್ಧಿವಂತರು ಇರ್ತಾರೆ, ರಾಜಕೀಯವಾಗಿ ಪ್ರಬುದ್ಧರು ಇರ್ತಾರೆ, ಅವ್ರನ್ನ ಯಾರನ್ನು ಬೆಳೆಸಿಲ್ಲ. ಚಂದ್ರೇಗೌಡ, ಬೈರೇಗೌಡ, ವೈ ಕೆ ರಾಮಯ್ಯ, ಬಿ ಎಲ್ ಶಂಕರ್, ಜಿ ವಿಜಯ, ನಾಗೇಗೌಡ, ಬಚ್ಚೇಗೌಡ, ವರದೇಗೌಡ, ಯಾರನ್ನು ಬೆಳೆಸಿದ್ರು ರೀ? ಪುಟ್ಟಣ್ಣ, ಚಲುವರಾಯ ಸ್ವಾಮಿ, ಬಾಲಕೃಷ್ಣ, ಬಾಲಕೃಷ್ಣ ಯಾರು ಬೆಳೆಸಿದ್ರು ಹೇಳಿ ನೋಡ. ಶಿವರಾಮೇಗೌಡ ಯಾರನ್ನಾದ್ರೂ ಒಬ್ಬ, ಯಾರನ್ನಾದ್ರೂ ಒಬ್ಬ. ಬೇರೆಯವ್ರನ್ನ ಬಿಟ್ಬಿಡಿ, ಈಗ ನನ್ನ ವಿರೋಧ ಮಾಡೋದು ಬಿಟ್ಬಿಡಿ. ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತೇಳಿ ವಿರೋಧ ಮಾಡ್ತಾರೆ, ಮಾಡ್ಕೊಳ್ಳಿ. ನನ್ನೇನು ತಕ್ಕ ಒಕ್ಕಲಿಗರನ್ನ ವಿರೋಧ ಮಾಡುತ್ತಿದ್ದೀರಲ್ಲ. ಮಿಸ್ಟರ್ ದೇವೇಗೌಡ, ಚಂದ್ರಶೇಖರ್ ಖೇರ್ಪೇಟೆ, ಯಾರನ್ನಾದ್ರೂ ಒಕ್ಕಲಿಗರನ್ನ ಬಚ್ಚೇಗೌಡನ ವಿರೋಧ? ಬಚ್ಚೇಗೌಡ ಏನಪ್ಪ ನಿನಗೆ ಗೊತ್ತಾ? ಯಾವ ಒಕ್ಕಲಿಗರನ್ನ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ. ಯಾರು ಒಕ್ಕಲಿಗರು ಬುದ್ಧಿವಂತರಾಗಿದ್ದಾರೆ, ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ, ಅವ್ರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಪಕ್ಷನ ಅಂತ ಹೇಳಿದೆ, ಈಗ ಅವನು ಶುರು ಮಾಡ್ಕೊಂಡಿದ್ದಾರೆ. ಅವನು ಮುಗಿಸೋ ಶುರು ಮಾಡ್ಕೊಂಡಿದ್ದಾರೆ, ಜಿ ಟಿ ದೇವೇಗೌಡನಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಳಿ, ಚನ್ನಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಭುತ್ರು, ಹೇಳಬೇಕು ನೀವು ಯಾವ ಒಕ್ಕಲಿಗರನ್ನು ಅವರು ಬೆಳೆಸಿದ್ದಾರೆ? ಬಿ ಎಲ್ ಶಂಕರ್ ಮನೆ ಮಗ ಅಂತಿದ್ರು, ಬಿ ಎಲ್ ಶಂಕರ್ ಬೆಳೆಸಿದ್ರ? ಜಿ ವಿಜಯ ಬಂಟ ಅವನು ಬೆಳೆಸಿದ್ರ? ಯಾವನ್ ಬೆಳೆಸಿದ್ರು? ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸ್ತಾರ? ಡಿ ಕೆ ಶಿವಕುಮಾರ್, ಸುರೇಶ, ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ. ಈ ಜಾತಿ ವ್ಯಾಮೋಹವನ್ನು ಬಿಟ್ಬಿಡಿ. ನಿಮ್ಗೇನೆ ಒಕ್ಕಲಿಗರಿಗೇನೆ ಅನ್ಯಾಯ ಮಾಡೋದು ಅವರು? ದೇವೇಗೌಡರು ದೇಶದ ರಾಜಕಾರಣ ಮಾಡೋದ್ರಲ್ಲಿ, ಇನ್ನೊಬ್ಬರನ್ನ ಮುಗಿಸದ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ ಒನ್. ದೇವೇಗೌಡರು ನಂಬರ್ ಒನ್. ಏನ್ ಮಾಡಿದ್ದಾರೆ ದೇವೇಗೌಡರು? ಏನ್ ಮಾಡಿದ್ದಾರೆ? ಎಷ್ಟಿತ್ತು ಈ ಹೊತ್ತಿನ ಸುದ್ದಿ? ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.